आत्मीय विद्यार्थिगळे तम्मेल्लरिगू कूड निम्मदे आगिरतक्कंत YouTube चानल स्टडी विथ परशुरामगे स्वागतवन्न कोर्तीनि। इवत्तु कलिका चेतरिकेय सरणि मालिकेयल्लि 8ने तरगतिय कोर् विषय समाज विज्ञानदल्लि कलिका हाळे 27 रल्लिरतक्कंत प्रश्नेगळिगे उत्तरगळन्न तंदिदीनि। ई मोदलिन वीडियो नोडदे इद्रे ई वीडियोद डिस्क्रिप्शन बॉक्स नल्लि 8ने तरगति समाज विज्ञान कलिका हाळेगळ उत्तरगळु अंत ओंदु प्लेलिस्ट लिंक इदे, अदन्न ओत्ति नोडबहुदु। अस्टेल वीडियोद कमेंट अल्ली फर्स्ट आगे नानेन प्लेलिस्ट लिंक पिन वीडियोद आइकॉन सहित 8ने तरगति समाज विज्ञान कलिका हाळे उत्तर अंत प्लेलिस्ट लिंक सजेस्ट आगता है, अदन्न सहित ओत्ती नोडबहुदु। वीडियोवन्न लाइक माडि नीवु बळसतक्कंत सोशल मीडिया प्लाटफार्म वीडियो लिंक साध्यवादष्टु शेर माडि सब्सक्राइब माडि। नम्मदोंदु टेलीग्राम ग्रूप इदे, अदर लिंक वीडियोद डिस्क्रिप्शन बॉक्स नल्ली पेस्ट माडिदीनि, अदक्कू कूड बंदु जॉइन आगि अंत हेळ्ता शुरु मार्तिनी कलिका हाळे 27 रल्लिरतक्कंत प्रश्नेगळिगे उत्तरगळन्न। कलिकांश 8.3 भारतदल्लि यूरोपियनर आडळित विस्तरणे। सो कलिका फल 8.3 रल्लिरतक्कंतद्दु भारतदल्लि यूरोपियनर आडळित विस्तरणेगे कारणगळन्न तिळितक्कंतद्दु कलिका फल इत्तु। इल्लि मुख्यवागि एनदप्प अंतंद्रे एस् भारत ब्रिटिशर कैवशवागलिक्के एनेल्ल कारण इदावे अंत कोट्टिद्दारे। ಇದು ಮೊದಲನೇ ಬತ್ತದ ಯಾವುದಪ್ಪ ಅಂದ್ರೆ ಬಕ್ಸಾರ್ ಕದನ ಅಂತ ಬರ್ತದೆ। ಸೋ ಬಕ್ಸಾರ್ ಕದನದಲ್ಲಿ ಏನಾಗ್ತಾರಪ್ಪ ಅಂದ್ರೆ ಬ್ರಿಟಿಷರು ಗೆಲ್ತಾರೆ। ಸೋ ಇದೇ ಕದನ ಏನಾಗ್ತದಪ್ಪ ಅಂದ್ರೆ ಭಾರತದಲ್ಲಿ ಬ್ರಿಟಿಷರು ಭದ್ರವಾಗಿ ನೆಲೆಯಿರಲಿಕ್ಕೆ ಕಾರಣ ಆಗ್ತದೆ। ಇನ್ನು ಎರಡನೇದು 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳ್ತೀವಿ। ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಏನಾಗ್ತದಪ್ಪ ಅಂದ್ರೆ ಟಿಪ್ಪು ಸೋಲ್ತಾನೆ, ಆತ ಮರಣ ಸಹಿತ ಹೊಂದತಾನೆ। ಇಡೀ ಅಖಂಡ ಭಾರತ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರ ಕೈಗೊಂಬೆ ಆಗ್ತದೆ। ಇಲ್ಲಿ ಕೆನರಾದಂತ ದೊಡ್ಡ ಬಂದರುಗಳನ್ನು ಕೋಯಮತ್ತೂರು ಶ್ರೀರಂಗಪಟ್ಟಣ ನಗರಗಳು ಬ್ರಿಟಿಷರ ಕೈ ಸೇರ್ತವೆ। ದಕ್ಷಿಣದಲ್ಲಿ ಈ ಗೆಲುವು ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷರು ಸುರಕ್ಷಿತವಾಗಿ ಇರಲಿಕ್ಕೆ ಸಹಾಯ ಆಗ್ತದೆ। 4ನೇ ಆಂಗ್ಲೋ ಮೈಸೂರು ಯುದ್ಧ ಇನ್ನ ಎಸ್ 3ನೇ ಆಂಗ್ಲೋ ಮರಾಠ ಯುದ್ಧ ಇದು ಇಂಪಾರ್ಟೆಂಟ್ ಇದೆ। ಈ 3ನೇ ಆಂಗ್ಲೋ ಮರಾಠ ಯುದ್ಧದಿಂದ ಏನಾಗ್ತಾರಪ್ಪ ಅಂದ್ರೆ ಸೋ ಇಲ್ಲಿ ಇಂಗ್ಲಿಷರು ಪೇಶ್ವೆಯನ್ನು ಸೋಲಿಸುತ್ತಾರೆ, ಅವರ ಎಲ್ಲಾ ಸ್ಥಾನಗಳನ್ನು ವಶಪಡಿಸಿಕೊಳ್ಳುತ್ತಾರೆ। ಮುಂದೆ ಆ ಪೇಶ್ವೆಗೆ ಪಿಂಚಣಿಯನ್ನು ಕೊಡುತ್ತಾರೆ, ಕೊಟ್ಟವನಿಗೆ ಎಲ್ಲಿ ಕಳಿಸ್ತಾರಪ್ಪ ಅಂದ್ರೆ ಬಿತೂರಿಗೆ ಕಳಿಸ್ತಾರೆ। ಇದರಿಂದ ಭಾರತದ ಮಧ್ಯಭಾಗ ಸಹಿತ ಬ್ರಿಟಿಷರ ಆಡಳಿತಕ್ಕೆ ಬರ್ತದೆ 3ನೇ ಆಂಗ್ಲೋ ಮರಾಠ ಯುದ್ಧದಿಂದ। ಇನ್ನ 2ನೇ ಸಿಖ್ ಆಂಗ್ಲೋ ಯುದ್ಧ ಅಂತ ಇದೆ ನೋಡಿ। ಈ 2ನೇ ಸಿಖ್ ಆಂಗ್ಲೋ ಯುದ್ಧಂದು ಕೂಡ ಏನಾದಪ್ಪ ಅಂತಂದ್ರೆ ಅದರೆಲ್ಲ ಕಾರಣ ಮತ್ತು ಪರಿಹಾರಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಇಷ್ಟು। ಎಸ್ ಕಲಿಕಾ ಫಲ ಏನಿತ್ತಪ್ಪ ಅಂತಂದ್ರೆ ಸೋ ಭಾರತದಲ್ಲಿ ಮುಖ್ಯವಾಗಿ ಯುರೋಪಿಯನರ ಆಡಳಿತ ವಿಸ್ತರಣೆಗೆ ಕಾರಣಗಳ ಈ ಯುದ್ಧಗಳು ಕಾರಣ ಆಯಿತು ಅಂತ ನಾವು ಏನು ಮಾಡಬಹುದು ವಿದ್ಯಾರ್ಥಿಗಳೇ ಬರೀಬಹುದು। ಇನ್ನ ಮುಂದೆ ನೋಡೋಣ ಯಾವೆಲ್ಲ ಪ್ರಶ್ನೆ ಉತ್ತರಗಳು ಇದಾವೆ ಅಂತ। ಎಸ್ ಭಾರತದ ಬ್ರಿಟಿಷರ ವಶವಾಗಲು ಕಾರಣವಾದ ಯುದ್ಧ ಮತ್ತು ಪರಿಣಾಮಗಳು ಚಟುವಟಿಕೆ 1 ಕೆಲವು ಮುಖ್ಯ ಘಟನೆಗಳನ್ನು ಕೊಟ್ಟಿದ್ದಾರೆ, ಅವುಗಳಿಗೆ ಕಾರಣ ಮತ್ತು ಪರಿಣಾಮಗಳನ್ನು ಬರೆಯಲಿಕ್ಕೆ ಹೇಳಿದ್ದಾರೆ। ಸೋ ಮೊದಲನೇದು ಪ್ಲಾಸಿ ಕದನ 1757 ಉತ್ತರ ನೋಡೋಣ ಇದಕ್ಕೆ ಕಾರಣ ಏನು ಪರಿಣಾಮ ಏನು ಅಂತ। ಎಸ್ ಸೋ ಮುಖ್ಯವಾಗಿ ದಸ್ತಕಗಳ ಏನಾಗ್ತೋಪ್ಪ ಅಂತಂದ್ರೆ ಉಪಯೋಗ, ಅದು ಮುಖ್ಯವಾಗಿ ಏನಾಗ್ತದಪ್ಪ ಅಂದ್ರೆ ದುರುಪಯೋಗ ಅಂತ ನಾವು ಏನು ಮಾಡ್ತೀವಿ ಕರೀತೀವಿ। ದಸ್ತಕಗಳ ಉಪಯೋಗ ಸರಿ ಇರದೇ ಇರತಕ್ಕಂತದ್ದು ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಸೋ ಕಾರಣ ಆಗ್ತದ ಇದಕ್ಕೆ ಪ್ಲಾಸಿ ಕದನಕ್ಕೆ ಅಂತಕಂತದ್ದು। ಎರಡನೇದು ಕಲ್ಕತ್ತಾದಲ್ಲಿ ಒಂದು ಕೋಟೆ ಇರ್ತದ, ಅದನ್ನ ಅನುಮತಿ ಇಲ್ಲದೆ ದುರಸ್ತಿಯನ್ನ ಮಾಡ್ತಾರೆ। ಮುಂದೆ ಒಂದು ಕಪ್ಪು ಕೋಣೆ ದುರಂತ ನಡೀತದ, ಇವೆಲ್ಲ ಮೂರು ಏನಪ್ಪ ಅಂತಂದ್ರೆ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆ ದುರಸ್ತಿ, ಕಪ್ಪು ಕೋಣೆ ದುರಂತ, ಪ್ಲಾಸಿ ಕದನಕ್ಕೆ ಕಾರಣ ಆಯ್ತು। ಇನ್ನು ಇದರ ಪರಿಣಾಮಗಳನ್ನು ನೋಡೋದಾದ್ರೆ ಮುಖ್ಯವಾಗಿ ಈ ಪ್ಲಾಸಿ ಕದನದಿಂದ ಭಾರತೀಯರಲ್ಲಿ ಅನೈತಿಕತೆ, ಅಸಂಘಟತನೆ, ಲೋಭಿತನ ಇದೆ ಅಂತ ಗೊತ್ತಾಗ್ತದೆ। ಕಂಪನಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಬಂಗಾಳ ಪ್ರಾಂತದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೀತಾರೆ ಪ್ಲಾಸಿ ಕದನದಿಂದ। ಮುಂದೆ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ, ಇದು ಪ್ಲಾಸಿ ಕದನದ ಪರಿಣಾಮ ಇತ್ತು। ಇನ್ನ ಎರಡನೇದು ನೋಡೋದಾದ್ರೆ ಬಕ್ಸಾರ್ ಕದನ ಅಂತ ಇದೆ, ಇದಕ್ಕೆ ಕಾರಣ ಮೀರ್ ಖಾಸಿಂ ಸ್ವತಂತ್ರ ರಾಜ ಅಂತ ಭಾವಿಸ್ಕೊಂಡಾನೆ। ಈತ ಈ ದಸ್ತಕಗಳ ದುರುಪಯೋಗವನ್ನ ಪರಿಶೀಲಿಸಿ ಬಂಗಾಳದಲ್ಲಿ ಇರತಕ್ಕಂತ ವ್ಯಾಪಾರವನ್ನ ಸುಂಕ ಮುಕ್ತ ಅಂತ ಘೋಷಣೆಯನ್ನ ಮಾಡ್ತಾನೆ। ಈ ಮೀರ್ ಖಾಸಿಂ ಏನ್ ಮಾಡ್ತಾನಪ್ಪ ಅಂದ್ರೆ ಶುಜ್ ಉದ್ ದೌಲ್ದೊಂದಿಗೆ ಒಪ್ಪಂದವನ್ನ ಮಾಡಿಕೊಡ್ತಾನೆ, ಇವೇ ಏನಾಗ್ತಾವಪ್ಪ ಅಂದ್ರೆ ಬಕ್ಸಾರ್ ಕದನಕ್ಕೆ ಕಾರಣ ಆಗ್ತದೆ। ಇನ್ನು ಇದರ ಪರಿಣಾಮಗಳು ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನ 2ನೇ ಶಾ ಅಲಂಗೆ ಕೊಡ್ತದೆ।
ಶಾ ಅಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಪಡಿತಾನೆ ಬಂಗಾಳದ ಮೇಲೆ ತನ್ನೆಲ್ಲ ಹಕ್ಕನ್ನು ಕಂಪನಿಯವರಿಗೆ ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ ಅಂತಕ್ಕಂಥದ್ದು ಬಕ್ಸಾರ್ ಕದನದ ಪರಿಣಾಮಗಳಲ್ಲಿ ಬರ್ತದೆ. ಇನ್ನು ಮೂರನೇ ಕದನ ಎಸ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಇಲ್ಲಿ ಟಿಪ್ಪು ಅಮಾನವೀಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಅದರ ಒಂದು ನಿಯಮಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಉಲ್ಲಂಘನೆಯನ್ನು ಮಾಡ್ತಾನೆ. ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಈ ಯುದ್ಧ ನಡೀತದೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದತಾನ. ಬ್ರಿಟಿಷರಿಗೆ ಇಡೀ ಭಾರತ ಏನಾಗ್ತದಪ್ಪ ಅಂದ್ರೆ ಕೈ ವಶವಾಗಿ ಹೋಗ್ತದ. ಮುಂದೆ ಟಿಪ್ಪು ಆಳತಕ್ಕಂಥ ಪ್ರದೇಶಗಳನ್ನ ಬ್ರಿಟಿಷರು ಮರಾಠರು ಮತ್ತು ನಿಜಾಮರಿಗೆ ಕೊಟ್ಟು ಬಿಡ್ತಾರೆ. ಇನ್ನ ಮೂರನೇ ಆಂಗ್ಲೋ ಮರಾಠ ಯುದ್ಧ. ಇಲ್ಲಿ 1817ರಲ್ಲಿ ಪೇಶ್ವೆ ಏನ್ ಮಾಡ್ತಾನಪ್ಪ ಅಂದ್ರೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸ್ ಇತ್ತು, ಅದರ ಮೇಲೆ ದಾಳಿ ಮಾಡಿ ಸುಟ್ಟು ಹಾಕ್ತಾನೆ. ಈ ನಾಗ್ಪುರದಲ್ಲಿ ಅಪ್ಪಾ ಸಾಹೇಬ್ ಇರ್ತಾನೆ, ಮುಂದೆ ಮಲಾರಾವ್ ಹೋಳ್ಕರ್ ಇರ್ತಾರೆ. ಸೊ ಇವರಿಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ದಂಗೆಯನ್ನ ಹೇಳ್ತಾರೆ. ಇದು ಕಾರಣ ಇತ್ತು. ಮುಂದೆ ಈ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪರಿಣಾಮಗಳನ್ನು ನೋಡೋದಾದ್ರೆ ಬ್ರಿಟಿಷರು ಪೇಶ್ವೆ ಪದವಿಯನ್ನು ರದ್ದು ಮಾಡಿಬಿಡ್ತಾರೆ, ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ. ಮುಂದೆ ಈ ಶಿವಾಜಿಯ ವಂಶಸ್ಥನಾಗಿರ್ತಕ್ಕಂಥ ಎಸ್ ಪ್ರತಾಪ್ ಸಿಂಗ್ ಏನ್ ಮಾಡ್ತಾನಪ್ಪ ಅಂದ್ರೆ ಸತಾರಾದಲ್ಲಿ ಒಂದು ರಾಜ್ಯವನ್ನು ಪ್ರತಿಷ್ಠಾಪನೆಯನ್ನ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಎರಡನೇ ಆಂಗ್ಲೋ ಸಿಖ್ ಯುದ್ಧ. ಈ ಎರಡನೇ ಆಂಗ್ಲೋ ಸಿಖ್ ಯುದ್ಧ ನಡೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳನ್ನು ನಾವುಗಳು ಹೇಳ್ಬೋದಂತಂದ್ರೆ ಎಸ್ ಇಲ್ಲಿ ಏನಾಗ್ತದಂದ್ರೆ ರಾಜ ರಣಜಿತ್ ಸಿಂಗ್ ಏನ್ ಮಾಡ್ತಾನೆ ಒಂದು ಪ್ರಬಲ ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯಾಗಿ ಬೆಳೆದು ಬಿಡ್ತಾನೆ. ಮುಂದೆ ಭಾರತದಲ್ಲಿ ಸಿಖ್ಖರ ಬೆಳವಣಿಗೆಯನ್ನು ನಿಯಂತ್ರಣಕ್ಕೆ ತರಲು ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರಯತ್ನವನ್ನು ಮಾಡ್ತಾನೆ. ಈ ರಂಜಿತ್ ಸಿಂಗ್ ಮರಣದ ನಂತರ ಪಂಜಾಬಿನಲ್ಲಿ ಅರಾಜಕತೆ ಆಗ್ತದೆ, ಬ್ರಿಟಿಷರು ಪಂಜಾಬಿನ ಮೇಲೆ ದಾಳಿಯನ್ನ ಮಾಡ್ತಾರೆ. ಓಕೆ, ಇದು ಒಂದನೇ ಆಂಗ್ಲೋ ಮೈಸೂರು ಸಿಖ್ ಯುದ್ಧ ನಡೀತು. ಇನ್ನು ನಾನು ನಿಮಗೆ ಯಾವ್ದು ಹೇಳಬೇಕಾಗದ ಎರಡನೇ ಆಂಗ್ಲೋ ಸಿಖ್ ಎಸ್ ಯುದ್ಧ. ಯಾಕೆ ಹೇಳಿದ್ದೀನಿ ಅಂದ್ರೆ ಅದರ ಮುಂದಿನ ಭಾಗ ಇದು ಇತ್ತು. ಈ 1848ರಲ್ಲಿ ಪಂಜಾಬ್ ಮೇಲೆ ಬ್ರಿಟಿಷರು ಏನ್ ಮಾಡ್ತಾರೆ ನೇರ ಆಳ್ವಿಕೆಯನ್ನು ಹೇರ್ತಾರೆ. ಅವಾಗ ಆ ಲಾಹೋರ್ದಲ್ಲಿ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ್ ಇದ್ದ, ಆಮೇಲೆ ಮುಲ್ತಾನ್ ನಲ್ಲಿ ಮೂಲ್ ರಾಜ್ ಅವರು ಏನ್ ಮಾಡ್ತಾರೆ ಪ್ರತಿಭಟನೆಯನ್ನ ಮಾಡ್ತಾರೆ. ಆದರೂ ಈ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಸಿಖ್ಖರು ಸೋತ್ ಹೋಗ್ತಾರೆ. ಲಾರ್ಡ್ ಡೌಲ್ ಹಸಿ ಈ ಪಂಜಾಬನ್ನ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎಸ್ ವಿಲೀನವನ್ನ ಮಾಡಿಬಿಡ್ತಾನೆ. ಇಷ್ಟೇ ಇತ್ತು 8ನೇ ತರಗತಿಯಲ್ಲಿ ಕಲಿಕಾ ಹಾಳೆ 27ರ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಉತ್ತರಗಳು ತುಂಬ ಸರಳವಾಗಿ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಸೊ ನಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 28ರ ಉತ್ತರಗಳೊಂದಿಗೆ. ಅಲ್ಲಿಯವರೆಗೂ ಬಾಯ್.